ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಾಗಿನೀಟು ಧಾರಾವಾಹಿ ಬಹಳ ಅಚ್ಚುಮೆಚ್ಚಿನ ಧಾರಾವಾಹಿ. ಕಿರುತೆರೆಯಲ್ಲ ಟಾಪ್ ಧಾರಾವಾಹಿಗಳಲ್ಲಿ ಇದು ಕೂಡ ಒಂದಾಗಿದೆ. ನಾಗಿನಿ ಮೊದಲ ಭಾಗ, ಈ ಧಾರಾವಾಹಿ ಕೂಡ ಜನಪ್ರಿಯತೆಯನ್ನು ಗಳಿಸಿತು. ಈಗ ನಾಗಿನೀಟು ಕೂಡ ಹಾಗೆ ಜನಪ್ರಿಯತೆಯನ್ನು ಗಳಿಸಿದೆ, ತುಂಬ ಫೇಮಸ್ ಆಗಿದೆ. ಈ ಧಾರಾವಾಹಿಯಲ್ಲಿ ನಿನಾದ್ ಮತ್ತೆ ನಮ್ರತಾ ಈ ಜೋಡಿಯನ್ನು ಜನರು ತುಂಬಾ ಮೆಚ್ಚಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಈ ಧಾರಾವಾಹಿ ಹಲವು ಟ್ವಿಸ್ಟ್ಗಳಿಂದ ಮನರಂಜಿಸಿದೆ ಪ್ರೇಕ್ಷಕರನ್ನ. ಇನ್ನು ಶಿವಾನಿ ಮರಣದ ನಂತರ ಶೈಲುವಿನ ಎಂಟ್ರಿ ಆಗಿರುತ್ತೆ. ತ್ರಿಶೂಲ್ಗೆ ಇವಳೇ ಶಿವಾನಿ ಎಂಬ ಗೋಚರವಾಗ್ತಾ ಇದೆ. ಇದನ್ನು ತಿಳಿಸುವಲ್ಲಿ ಸ್ವಾಮೀಜಿಯವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಇದನ್ನು ನೋಡ್ಬೋದು. ಇಷ್ಟರಲ್ಲೇ ಈ ಧಾರಾವಾಹಿ ಮುಕ್ತಾಯ ಆಗಬೇಕಾಗಿತ್ತು. ಸದ್ಯಕ್ಕೆ ಇನ್ನು ಮುಂದೆ ಈ ಧಾರಾವಾಹಿ ಮುಕ್ತಾಯ ಹಂತವನ್ನು ತಲುಪಿದೆ ಅಂತಲೇ ಹೇಳ್ಬೋದು. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇನ್ನು 2 ತಿಂಗಳ ಕಾಲ ಧಾರಾವಾಹಿ ಮುಂದುವರಿಯುತ್ತೆ, ಆನಂತರ ಮುಕ್ತಾಯವಾಗುತ್ತೆ. ಇದನ್ನು ತಿಳಿದಂತಹ ಪ್ರೇಕ್ಷಕರೆಲ್ಲರೂ ನಿರಾಶೆಯಲ್ಲಿದ್ದಾರೆ. ವೀಕ್ಷಕರೇ, ಇದನ್ನು ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ನಿಮಗೂ ನಾಗಿನಿಟ್ಟು ಧಾರಾವಾಹಿ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸುತ್ತಾ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ. ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು.